ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಾಮು ವರ್ಲ್ಡ್ ಸ್ಟೈಲ್. ಎಲ್ಲರಿಗೆ ನಮಸ್ಕಾರ. ನಾವು ಇವತ್ತಿನ ಎಪಿಸೋಡಲ್ಲಿ ಪೈವೋಟ್ ಟೇಬಲ್ ಬಗ್ಗೆ ತಿಳ್ಕೊಳ್ಳೋಣ. ಮುಂದೆ ಪೈವೋಟ್ ಟೇಬಲ್ ಯಾಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಪೈವೋಟ್ ಟೇಬಲ್ ಅನ್ನೋದು ನಮ್ಮ ಹತ್ರ ಒಂದು ಬಲ್ಕ್ ಡೇಟಾ ಇರುತ್ತೆ. ಆ ಡೇಟಾದಲ್ಲಿ ಒಂದು ನೇಮು ತುಂಬ ಸಲ ರಿಪೀಟ್ ಆಗಿರುತ್ತೆ. ಆ ರಿಪೀಟ್ ಆಗಿರೋ ನೇಮ್ ಕೌಂಟು ಕ್ಯಾಲ್ಕುಲೇಟ್ ಕೌಂಟ್ನೇ ತಿಳ್ಕೊಬೋದು ಇದು ಪೈವೋಟ್ ಟೇಬಲ್ ಯೂಸ್ ಮಾಡಿ. ಆ ಥರನೇ ಟೋಟಲ್ ಸಮ್ಮು, ಆ ರಿಪೀಟ್ ಆಗಿರೋ ನೇಮ್ ಇರುತ್ತೆ ಅಲ್ವಾ, ಆ ನೇಮ್ದು ಸಮ್ಮು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಥರನೇ ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆ್ಯಾವ್ರೇಜು ಎಲ್ಲ ಒಂದು ಪೈವೋಟ್ ಟೇಬಲ್ ಯೂಸ್ ಮಾಡಿ ನಾವು ಮಾಡ್ಬೋದು. ಅದು ಹೇಗಂತ ಒಂದ್ಸಲ ಪ್ರಾಕ್ಟಿಕಲಾಗಿ ನಾವು ಡೇಟಾ ಯೂಸ್ ಮಾಡಿ ತಿಳ್ಕೊಳ್ಳೋಣ. ಮುಂದೆ ನಮ್ಮ ಹತ್ರ ಒಂದು ಡಮ್ಮಿ ಡೇಟಾ ಇದೆ. ಓಕೆ, ಇವಾಗ ಡೇಟಾ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಕಾಲೇಜ್ ನೇಮ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆನಾ, ಅಲ್ಲಿಂದ ಶಿಫ್ಟ್ ಇಟ್ಕೊಂಡು ರೈಟ್ ಆ್ಯರೋ ಮಾಡಿ ಸ್ಟೂಡೆಂಟ್ ನೇಮ್ಸು ಮತ್ತು ಟೈಪ್ಸ್ ಆಫ್ ಗ್ರೂಪ್ಸು ಟೋಟಲ್ ಮಾರ್ಕ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಶಿಫ್ಟು ಕಂಟ್ರೋಲು ಡೌನ್ ಆ್ಯರೋ ಹಾಕಿದ್ದೀನಿ. ಮತ್ತು ಇಲ್ಲಿ ಇನ್ಸರ್ಟ್ ಅಂತ ಇದೆ ಅಲ್ವಾ, ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಪೈವೋಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಒಂದು ಪಾಪಪ್ ಕಾಣಿಸ್ತಾ ಇದೆ ಅಲ್ವಾ, ಅದರಲ್ಲಿ ಇಲ್ಲಿ ಓಕೆ ಅಂತ ಇದೆ ಅಲ್ವಾ, ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ಫಸ್ಟು ನಾವು ಕಾಲೇಜ್ ನೇಮ್ಸ್ ಬಂದು ರೋ ಲೇಬಲ್ಸ್ ಇದೆ ಅಲ್ವಾ ಅಲ್ಲಿ ಹಾಕ್ಕೋಬೇಕು. ಓಕೆ, ಮತ್ತು ಒಬ್ಬೊಬ್ಬರು ಶಿವಸಾಯಿ ಕಾಲೇಜಲ್ಲಿ ಮತ್ತು ವಿಜ್ಞಾನ್ ಜ್ಯೋತಿ ಕಾಲೇಜಲ್ಲಿ ಓವರಾಲ್ ಸ್ಟೂಡೆಂಟ್ ಕೌಂಟು ಎಷ್ಟು ಜನ ಇದ್ದಾರೆ ಅಂತ ಮುಂದೆ ನೋಡೋಣ. ಅದು ಏನು ಮಾಡಬೇಕಂದ್ರೆ, ಕಾಲೇಜ್ ನೇಮ್ಸ್ ಇದೆ ಅಲ್ವಾ, ಅದೇ ಕಾಲೇಜ್ ನೇಮ್ಸು ಇಲ್ಲಿ ವ್ಯಾಲ್ಯೂಸ್ ಇದೆ ಅಲ್ವಾ ಅಲ್ಲಿ ಹಾಕ್ಕೋಬೇಕು. ನೋಡಿ, ಇವಾಗ ಶಿವಸಾಯಿ ಕಾಲೇಜಲ್ಲಿ 6 ಜನ ಇದ್ದಾರೆ, ವಿಜ್ಞಾನ್ ಕಾಲೇಜಲ್ಲಿ 6 ಜನ ಇದ್ದಾರೆ, ವಿಜ್ಞಾನ್ ಜ್ಯೋತಿ ಕಾಲೇಜಲ್ಲಿ 4 ಜನ ಇದ್ದಾರೆ. ಓವರಾಲ್ ಸ್ಟೂಡೆಂಟ್ಸು ಬಂದು 16 ಜನ ಇದ್ದಾರೆ. ಓಕೆನಾ, ಇದು ಕರೆಕ್ಟೇ ಇಲ್ವಾ ಅಂತ ಒಂದ್ಸಲ ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿ ವಿಜ್ಞಾನ ಜ್ಯೋತಿದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ವಿಜ್ಞಾನ ಜ್ಯೋತಿಯಲ್ಲಿ ಬಂದು 6 ಜನ ಇದ್ದಾರೆ, ವಿಜ್ಞಾನ ಜ್ಯೋತಿಯಲ್ಲಿ ಬಂದು 4 ಜನ ಇದ್ದಾರೆ, ಮತ್ತು ಶಿವಸಾಯಿ ಕಾಲೇಜಲ್ಲಿ ಬಂದು 6 ಜನ ಇದ್ದಾರೆ. ಓವರಾಲ್ ಎಷ್ಟು ಜನ ಇದ್ದಾರೆ, 16 ಜನ ಇದ್ದಾರೆ. ಆದರೆ ನಾವು ಮಾಡಿರೋ ಡೇಟಾ ಕರೆಕ್ಟು ಅಂತ. ಇವಾಗ ಟೋಟಲ್ ಮಾರ್ಕ್ಸ್ ಇದೆ ಅಲ್ವಾ, ಇದು ಹಾಕ್ಕೊಂಡು ಸಮ್ ಮಾಡೋಣ. ಶಿವಸಾಯಿ ಕಾಲೇಜಲ್ಲಿ ಓವರಾಲ್ ಮಾರ್ಕ್ಸು ಎಷ್ಟಿದೆ ಅಂತ, ಆ ಥರನೇ ವಿಜ್ಞಾನ ಕಾಲೇಜಲ್ಲಿ ಮತ್ತು ವಿಜ್ಞಾನ ಜ್ಯೋತಿ ಕಾಲೇಜಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಲ್ವಾ ಅದು ನಾವು ಸಮ್ ಮಾಡೋಣ. ಟೋಟಲ್ ಮಾರ್ಕ್ಸ್ ಇದೆ ಅಲ್ವಾ, ಅದು ತೊಗೊಂಡು ಬಂದು ಇಲ್ಲಿ ವ್ಯಾಲ್ಯೂಸ್ ಕೆಳಗಡೆ ಹಾಕಿದ್ದೀನಿ. ನೋಡಿ, ಇವಾಗ ಶಿವಸಾಯಿ ಕಾಲೇಜಲ್ಲಿ ಟೋಟಲ್ ಮಾರ್ಕ್ಸ್ ಬಂದು 5320 ಮಾರ್ಕ್ಸ್ ಇದೆ. ಆ ಥರನೇ ವಿಜ್ಞಾನ ಕಾಲೇಜಲ್ಲಿ 4800 ಇದೆ, ವಿಜ್ಞಾನ ಜ್ಯೋತಿ ಕಾಲೇಜಲ್ಲಿ 3265 ಇದೆ. ಇದು ಕರೆಕ್ಟಾ ಇಲ್ವಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ವಿಜ್ಞಾನ ಕಾಲೇಜಲ್ಲಿ ಎಷ್ಟು ಮಾರ್ಕ್ಸ್ ಇದೆ, ಸಾರಿ 4800 ಇದೆ. ಅಂದರೆ ಡೇಟಾ ಕರೆಕ್ಟ್ ಇದೆ. ಇಲ್ಲಿ 4800 ಇದೆ ಅಲ್ವಾ, ಅಂದರೆ ಡೇಟಾ ಕರೆಕ್ಟ್ ಇದೆ. ಮತ್ತು ಶಿವಸಾಯಿ ಕಾಲೇಜಲ್ಲಿ ಒಂದ್ಸಲ ನಾವು ಚೆಕ್ ಮಾಡೋಣ, ಕ್ರಾಸ್ ಚೆಕ್ ಮಾಡೋಣ. ಶಿವಸಾಯಿ ಕಾಲೇಜಲ್ಲಿ ಎಷ್ಟಿದೆ, 5320 ಇದೆ. ಅಂದರೆ ನಾವು ಮಾಡಿರೋ ಡೇಟಾ ಕರೆಕ್ಟ್ ಅಂತ. ಇವಾಗ ಆ್ಯಾವ್ರೇಜು ಟೋಟಲ್ ಮಾರ್ಕ್ಸ್ ಇದೆ ಅಲ್ವಾ, ಇದು ಆ್ಯಾವ್ರೇಜು ನಾವು ಮಾಡೋಣ. ಆ್ಯಾವ್ರೇಜ್ ಹೆಂಗೆ ಮಾಡ್ತೀವಂದರೆ, ಈ ಟೋಟಲ್ ಮಾರ್ಕ್ಸ್ ಇದೆ ಅಲ್ವಾ, ಇದೇ ಟೋಟಲ್ ಮಾರ್ಕ್ಸ್ನ ಇಲ್ಲಿ ತೊಗೊಂಡು ಬಂದು ಇಲ್ಲಿ ಕೆಳಗಡೆ ಹಾಕಬೇಕು. ಕೆಳಗಡೆ ಹಾಕಿದ ಮೇಲೆ ಇಲ್ಲಿ ಸಮ್ ಅಂತ ಬಂದಿದೆ, ಇದು ನಾವು ಆ್ಯಾವ್ರೇಜ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಆವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಸಮ್ ಅಂತ ಇದೆ ಅಲ್ವಾ, ಇದು ಮೇಲೆ ಜಸ್ಟ್ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಅಂತ ಒಂದು ಪಾಪಪ್ ಬರುತ್ತೆ. ಆವಾಗ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಇದೆ ಅಲ್ವಾ ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ಪಾಪಪ್ ಬರುತ್ತೆ, ಆವಾಗ ಇಲ್ಲಿ ಆ್ಯಾವ್ರೇಜ್ ಇದೆ ಅಲ್ವಾ, ಆ್ಯಾವ್ರೇಜ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿದಂದರೆ ಆ ಕಾಲೇಜು ಬಂದಿರೋ ಆ್ಯಾವ್ರೇಜ್ ಮಾರ್ಕ್ಸು ಬರುತ್ತೆ. ಓಕೆನಾ, ಇವಾಗ ಶಿವಸಾಯಿ ಕಾಲೇಜಲ್ಲಿ ಟೋಟಲ್ ಆ್ಯಾವ್ರೇಜ್ ಮಾರ್ಕ್ಸ್ ಎಷ್ಟಿದೆ, 886.66 ಇದೆ. ಓಕೆ,
ಆ ಥರನೇ ವಿಜ್ಞಾನ್ ಕಾಲೇಜಲ್ಲಿ 800 ಇದೆ, ವಿಜ್ಞಾನ್ ಜ್ಯೋತಿ ಕಾಲೇಜಲ್ಲಿ 816 ಇದೆ. ಓಕೆನಾ? ಈ ಥರ ನಾವು ಆ್ಯಾವ್ರೇಜ್ನಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ಥರನೇ ನಾವು ಇವಾಗ ಶಿವಸಾಯಿ ಕಾಲೇಜ್ ಇದೆ ಅಲ್ವಾ, ಶಿವಸಾಯಿ ಕಾಲೇಜಲ್ಲಿ ಮತ್ತು ವಿಜ್ಞಾನ್ ಕಾಲೇಜಲ್ಲಿ, ವಿಜ್ಞಾನ್ ಜ್ಯೋತಿ ಕಾಲೇಜಲ್ಲಿ ಮಿನಿಮಮ್ ಮಿನಿಮಮ್ ಅಂದರೆ ಕಡಿಮೆ ಕಡಿಮೆ ಮಾರ್ಕ್ಸು ಎಷ್ಟಿದೆ ಅಂತ ನೋಡೋಣ. ಒಂದ್ಸಲ ನಾನು ಡೇಟಾ ಇದು ವ್ಯಾಲ್ಯೂಸ್ ಕೆಳಗಡೆ ಹಾಕಿದ್ದೀನಿ. ಅದು ಹಾಕಿದ ಮೇಲೆ ಇಲ್ಲಿ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿದ್ದೀನಿ. ಅಂದರೆ ಶಿವಸಾಯಿ ಕಾಲೇಜಲ್ಲಿ ತುಂಬ ಜಾಸ್ತಿ ಬಂದಿರೋ ಮಾರ್ಕ್ಸ್ ಬಂದು 950. ಆ ಥರನೇ ವಿಜ್ಞಾನ್ ಕಾಲೇಜಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 950, ವಿಜ್ಞಾನ್ ಜ್ಯೋತಿಯಲ್ಲಿ 900 ಇದೆ. ಓಕೆನಾ? ಆ ಥರನೇ ನಾವು ಲೀಸ್ಟ್ ಮಾರ್ಕ್ಸು ಎಷ್ಟು ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಇದೇ ಟೋಟಲ್ ಮಾರ್ಕ್ಸನ್ನು ತೊಗೊಂಡು ಬಂದು ನಾನು ಇಲ್ಲೇ ಹಾಕ್ತೀನಿ. ಇಲ್ಲಿ ಹಾಕಿದ ಮೇಲೆ ಇಲ್ಲಿ ಸಮ್ ಅಂತ ಬಂದಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಒಂದು ಪಾಪಪ್ ನಮಗೆ ತೋರಿಸುತ್ತೆ. ಅದು ಪಾಪಪ್ ಮೇಲೆ ಕ್ಲಿಕ್ ಮಾಡಿ ಮಿನಿಮಮ್ ಅಂತ ಇದೆ ಅಲ್ವಾ, ಮಿನಿಮಮ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಬೇಕು. ನೋಡಿ, ಇವಾಗ ಕಡಿಮೆ ಮಾರ್ಕ್ಸ್ ಶಿವಸಾಯಿ ಕಾಲೇಜಲ್ಲಿ ಕಡಿಮೆ ಮಾರ್ಕ್ಸ್ ಬಂದು 800 ಇದೆ, ಅದೇ ವಿಜ್ಞಾನ್ ಕಾಲೇಜಲ್ಲಿ ಬಂದು 680 ಇದೆ, ವಿಜ್ಞಾನ್ ಜ್ಯೋತಿ ಕಾಲೇಜಲ್ಲಿ ಬಂದು 730 ಇದೆ. ಓಕೆನಾ? ಈ ಥರ ನಾವು ಪೈವೋಟ್ ಟೇಬಲ್ ಯೂಸ್ ಮಾಡಿ ನಾವು ಕೌಂಟು ಮತ್ತು ಸಮ್ಮು ಮಿನಿಮಮು ಮ್ಯಾಕ್ಸಿಮಮ್ಮು ಆ್ಯಾವ್ರೇಜು ಇದೆಲ್ಲ ನಾವು ಪೈವೋಟ್ ಟೇಬಲ್ ಯೂಸ್ ಮಾಡಿ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದಂದ್ರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಶಾಮು ವರ್ಸ್ಟೈಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್, ಕೀಪ್ ಸಪೋರ್ಟಿಂಗ್ ಮೀ.